ಸ್ಟ್ರೈಟ್ ಹಾರ್ಡ್ ಕ್ವೆಶನ್, ಪ್ರೊಡ್ಯೂಸರ್ಗೆ ಇಷ್ಟ ಆಗದ ಸಾಂಗು ಹಿಟ್ ಹೆಂಗಾಗುತ್ತೆ? ಪ್ರೊಡ್ಯೂಸರ್ ಹೇಳ್ಬಿಟ್ರೆ ನಿಮಗೆ ಇಷ್ಟ ಆಗಿರಲಿಲ್ಲ ಅಂತ. ಸೊ ಈ ಸಾಂಗ್ ಕಂಪೋಸ್ ಮಾಡಿದಾಗ ಫಸ್ಟು ಮಂಜು ಸರ್ ಕೇಳಿದ್ರು ಸಾಂಗ್ನ. ಇನ್ ಜನರಲ್ ಅವ್ರು ಯಾವುದಕ್ಕೂ ಸಿನಿಮಾದಲ್ಲಿ ಇಂಟರ್ಫಿಯರ್ ಆಗಲ್ಲ, ಅಂದರೆ ನಾವೇನು ಬೇಕು ಸಿನಿಮಾಗೆ ಅದು ಕೊಡ್ತಾರೆ ಆ್ಯಂಡ್ ಹೀ ಈಸ್ ಹ್ಯಾಪಿ ವಿತ್ ವಾಟ್ ವಿ ಡು ಅಷ್ಟೇ. ಈ ಸಾಂಗ್ ಮಾತ್ರ ಅವರು ತುಂಬ ಅಬ್ಸೆಸ್ಡ್ ಇದ್ರು, ಈ ಸಾಂಗ್ ತುಂಬ ಚೆನ್ನಾಗಿ ಬರಬೇಕು, ದೊಡ್ಡದಾಗಿ ಬರಬೇಕು. ಇನ್ಫ್ಯಾಕ್ಟ್ ಜಾಕ್ಲಿನ್ ಫರ್ನಾಂಡಿಸ್ ಈ ಸಾಂಗಲ್ಲಿ ಬರಬೇಕು ಅನ್ನೋ ಐಡಿಯಾನೂ ಅವ್ರದ್ದೇ ಇದ್ದಿದ್ದು. ಜಾಕ್ ಬೇರೆಯವರು, ಜಾಕ್ ಆ್ಯಂಡ್ ಜಾಕ್ಲಿನ್. ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಬರಬೇಕು. ಏನೋ ಅವ್ರಿಗೆ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಸಾಂಗಲ್ಲಿ ನನಗೆ ಗೊತ್ತಿಲ್ಲ, ಬಟ್ ಅವ್ರಿಗೆ ಏನೋ ಇನ್ನೊಂದು ಬೇಕು ಇನ್ನೊಂದು ಬೇಕು ಅಂತ. ಸೊ ಅವಾಗ ನಾನು ಅಜ್ನೀಶ್ ಕೂತ್ಕೊಂಡು ಐ ಥಿಂಕ್ ಈ ಸಾಂಗ್ ನಾವು ಕ್ರ್ಯಾಕ್ ಮಾಡಿದ ಮೇಲೂ ಒಂದು ಐದಾರು ಡಿಫ್ರೆಂಟ್ ಹೊಸ ಸಾಂಗ್ಸ್ ಎಲ್ಲ ಮಾಡಿದ್ವಿ. ಇನ್ನೊಂದು ಯಾವುದು ಗಡಂಗ್ 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 ರಕ್ಕಮ್ಮ ಅಂತ ಒಂದು ಇನ್ನೊಂದು ಮಾಡಿದ್ದ. ಬಟ್ ನಮಗೆ ನಮಗೂ ಇಷ್ಟ ಆಗ್ತಾಯಿಲ್ಲ, ಅವ್ರಿಗೂ ಇಷ್ಟ ಆಗ್ತಾಯಿಲ್ಲ. ಕೊನೆಗೆ ವಿ ಸೆಟ್ ಸರ್ ನಮ್ಮನ್ನು ನಂಬಿ ಇದು ವರ್ಕ್ ಆಗುತ್ತೆ ಅಂತ. ಅಲ್ಲ ಹಿಂಗೆ ಕನ್ವಿನ್ಸ್ ಮಾಡಿದ್ದು ಹಿಂಗೆ ಅಷ್ಟೇ ಅಷ್ಟಕ್ಕಿಂತ ಬೆಟರ್ ಬರ್ತಾ ಇಲ್ಲ. ಅಷ್ಟೇ ಮಾತಾಡಿದ್ರೆ ಕನ್ವಿನ್ಸ್ ಆಗ್ತದೆ ಎಲ್ಲ ಹೇಳಿದ್ನಲ್ಲ ನಾನು. ಯಾವುದಕ್ಕೂ ಅವರು ಅದುವರೆಗೂ ಇಂಟರ್ಫಿಯರ್ ಆಗೂ ಇರಲಿಲ್ಲ, ಇದೊಂದ್ರಲ್ಲಿ ಅವ್ರದ್ದು ರಿಕ್ವೆಸ್ಟ್ ಇತ್ತು. ಬಟ್ ಸಾಂಗ್ ಶೂಟಿಂಗ್ ಎಲ್ಲ ಆಯಿತು, ಶೂಟಿಂಗ್ ಆದಮೇಲೆ ಅವ್ರಿಗೆ ಪ್ರಾಬ್ಲಿ ಒಂದು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಬಂತು, ಇಲ್ಲ ಚೆನ್ನಾಗಿ ಬರ್ತದೆ ಅಂತ. ಬಟ್ ಈಗ ಸಾಂಗ್ ಸಕ್ಸಸ್ ಆದಮೇಲೆ ಅವರೇ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಸರ್ ನಿಮ್ಮ ಕ್ಯಾಲ್ಕುಲೇಷನ್ ಕರೆಕ್ಟ್ ಇತ್ತು, ಈ ಸಾಂಗ್ ಎಲ್ಲ ಕಡೆ ವೈರಲ್ ಆಗಿದೆ, ಎಲ್ಲ ಕಡೆ ಕೇಳ್ತಾ ಇದ್ದಾರೆ ಜನ, ಅವ್ರಿಗೂ ಜನ ಎಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಆ್ಯಂಡ್ ಎಲ್ಲ ಪಾರ್ಕಲ್ಲಿ ಹೋದರೆ ಎಲ್ಲಿ ಹೋದರೂ ಅದೇ ಸಾಂಗ್ ಪ್ಲೇ ಆಗ್ತದೆ. ಸೊ ಟುಡೇ ಈಸ್ ಹ್ಯಾಪಿ ವಿತ್ ದ ಎಂಡ್ ರಿಸಲ್ಟ್.